ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ ವಿಷಯುಕ್ತ ನೀರು ಕೆರೆಗಳಿಗೆ ಸೇರ್ತಾ ಇರುವ ಬಗ್ಗೆ ಸುದ್ದಿ ಟಿವಿ ವಿತರಿಸಿದ ವರದಿ ಫಲ ನೀಡಿದೆ ಕಾರ್ಖಾನೆಗಳ ವಿಷಯುಕ್ತ ನೀರು ಕೆರೆಗಳಿಗೆ ಸೇರಿ ಜಲಚರಗಳು ಸಾವಿಗೀಡಾಗ್ತಾ ಇರುವ ಬಗ್ಗೆ ಸುದ್ದಿ ಟಿವಿ ಮಾಡಿದ ವರದಿಯಿಂದ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕರೀಗೌಡ ಕೆರೆಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಬೆಳಂಬೆಳಗ್ಗೆ ತಾಲೂಕಿನ ಕೆರೆಗಳಿಗೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಸಾರ್ವಜನಿಕರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು ಈ ವೇಳೆ ಕೆರೆಗಳಿಗೆ ಪುನಶ್ಚೇತನ ಭಾಗ್ಯ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರವನ್ನ ಕೋರಿದ್ರು ಇನ್ನು ಜಿಲ್ಲಾಧಿಕಾರಿಗಳ ಕೆರೆ ಅಭಿವೃದ್ಧಿ ಕೆಲಸಕ್ಕೆ ಸಾರ್ವಜನಿಕರಿಂದ ಅಭೂತಪೂರ್ವ ಬೆಂಬಲ ಕೂಡ ದೊರಕಿತು ಸಾರ್ವಜನಿಕರಿಂದ ಬ್ಯಾಂಕ್ ಮೂಲಕ ದೇಣಿಗೆ ಸಂಗ್ರಹ ಮಾಡಿದ್ರು ಇನ್ನು ಸಾರ್ವಜನಿಕರು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ದೇಣಿಗೆ ನೀಡಿ

ಎಸ್ ವೀಕ್ಷಕರೇ ಈ ಒಂದು ಕೆರೆಯಲ್ಲಿ ವಿಷಯಮುಕ್ತ ನೀರು ಸೇರ್ತಾ ಇರುವುದರಿಂದಾಗಿ ಅಲ್ಲಿನ ಜಿಲ್ ಜಲಚರಗಳೆಲ್ಲ ಕೂಡ ಸಾವಿಗೀಡಾಗಿದ್ದು ಈ ಬಗ್ಗೆ ಸುದ್ದಿ ಟಿವಿ ಕೂಡ ವರದಿಯನ್ನ ಬಿತ್ತರಿಸಿತು ಈ ಒಂದು ವರದಿ ಇದೀಗ ಫಲ ನೀಡಿದೆ ಅಂತಾನೆ ಹೇಳಬಹುದು ಯಾಕಂತ ಹೇಳಿದೆ ಕಾರ್ಖಾನೆಗಳ ವಿಷಯುಕ್ತ ನೀರು ಕೆರೆಗಳಿಗೆ ಸೇರಿ ಜಲಚರಗಳು ಸಾವಿಗೀಡಾಗ್ತಾ ಇರುವಂತಹ ಬಗ್ಗೆ ನಾವು ನೀಡಿರುವಂತಹ ಸುದ್ದಿ ಏನಿದೆ ಇದು ಜಿಲ್ಲಾಧಿಕಾರಿಗಳು ಈ ಒಂದು ಸುದ್ದಿಯಿಂದಾಗಿ ಎಚ್ಚೆತ್ತುಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಕರಿಗೌಡ ಕೆರೆಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು ಬೆಳ್ಳಂಬೆಳಗ್ಗೆ ತಾಲೂಕಿನ ಕೆರೆಗಳಿಗೆ ಅಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿ ಭೇಟಿಯನ್ನ ನೀಡಿದ್ರು ಜೊತೆಗೆ ಸಾರ್ವಜನಿಕರ ಜೊತೆ ಕೂಡ ಅವರು ಒಂದು ಸಮಾಲೋಚನೆಯನ್ನ ನಡೆಸಿದ್ರು ಈ ವೇಳೆ ಕೆರೆಗಳ ಪುನಶ್ಚೇತನದ ಭಾಗ್ಯವನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರವನ್ನ ಕೂಡ ಜಿಲ್ಲಾಧಿಕಾರಿಯಲ್ಲಿ ಕೋರಿದ್ರಂತೆ ಜೊತೆಗೆ ಅಲ್ಲಿನ ಜಿಲ್ಲಾಧಿಕಾರಿಗಳ ಕೆರೆ ಅಭಿವೃದ್ಧಿ ಕೆಲಸಕ್ಕೆ ಕೂಡ ಸಾರ್ವಜನಿಕರು ಅಭೂತಪೂರ್ವ ಬೆಂಬಲವನ್ನ ನೀಡಿದ್ದಾರೆ